ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದುಗಲ್ ಪಟ್ಟಣದಲ್ಲಿ ಚಿನ್ನದ ವ್ಯಾಪಾರಿ ಕಣ್ಣಿಗೆ ಕಾರಪುಡಿ ಎರಚಿ 30 ಲಕ್ಷ ರೂಪಾಯಿ ಮೌಲ್ಯದ ಸುಮಾರು 1/2 ಕೆಜಿ ಚಿನ್ನಾಭರಣ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಭೇಟಿ ನೀಡಿದರು. ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ರವರು ಚಿನ್ನದ ವ್ಯಾಪಾರಿ ಹಾಗೂ ಸ್ಥಳೀಯರ ಬಳಿ ಮಾಹಿತಿ ಪಡೆದುಕೊಂಡರು. ನಂತರ ಘಟನೆ ನಡೆದ ಮುದುಗಲ್ನ ರಾಮಲಿಂಗೇಶ್ವರ ಕಾಲೋನಿಯ ಕಮಾನ್ ಬಳಿ ಕೂಡ ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ಲಿಂಗಸಗೂರು ಡಿವೈಎಸ್ಪಿ ಮಂಜುನಾಥ್, ಮಸ್ಕಿ ಸಿಪಿಐ ಸಂಜೀವ್ ಬಳಿಗಾರ, ಮುದುಗಲ್ ಪಿಎಸ್ಐ ಪ್ರಕಾಶ್ ರೆಡ್ಡಿ ದಂಬಳ ಉಪಸ್ಥಿತರಿದ್ದರು.